ಕನ್ನಡಕ್ಕೆ ಇದೊಂದು ಹೊಸ ಪ್ರಯತ್ನ ಅಂತಾನೆ ಹೇಳ್ಬೇಕು, ಪ್ರಾಮಾಣಿಕ ಪ್ರಯತ್ನ. ಯಾಕಂದ್ರೆ ಈ ಕಾನ್ಸೆಪ್ಟ್ಸ್ ಹೆಂಗೆ ಅಂದ್ರೆ, ಒಂದ ನಮ್ಗೆ ಕ್ವಾಂಟಮ್ ಫಿಸಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರ್ಬೇಕು, ಇಲ್ಲಾಂದ್ರೆ ಈ ತರ ಕತೆಗಳು ಬಂದು ನಮಗೆ ಆ ಇಂಟ್ರೆಸ್ಟ್ ಹುಟ್ಟಿಸತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಟೈಮ್ನ ಒಂದು ಲೀನಿಯರ್ ಕಾನ್ಸೆಪ್ಟ್ ಅಂತ ಅನ್ಕೋತೀವಿ, ಆದ್ರೆ ಕಾಲ ಇಸ್ ಅ ಲೂಪ್ ಅಂತಾನೆ ತೋರಿಸ್ತಾ ಇದ್ದಾರೆ. ಅಥವಾ ಸೈಮಲ್ಟೇನಿಯಸ್ಲಿ ಡಿಫ್ರೆಂಟ್ ರಿಯಾಲಿಟೀಸ್ ನಡೀತಾ ಹೋಗುತ್ತೆ ಅನ್ನೋ ಒಂದು ತುಂಬಾ ಒಂದು ಆಧುನಿಕ ಪ್ರಯತ್ನ ಇದು, ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್. ಸೊ ಕನ್ನಡದಲ್ಲಿ ಇಂಥ ಪ್ರಯತ್ನಗಳು ಬಂದಾಗ, ಹೊಸ ಟ್ಯಾಲೆಂಟ್ಸ್ಗಳು ಹುಟ್ಕೊಂಡಾಗ ನಾವು ಸಪೋರ್ಟ್ ಮಾಡಲೇಬೇಕು. ಯಾಕಂದರೆ ಬೇರೆ ಚಿತ್ರರಂಗದಲ್ಲಿ ಬೇರೆ ಭಾಷೆಗಳಲ್ಲಿ ಈ ಥರ ಕಾನ್ಸೆಪ್ಟ್ಸ್ ಬರಬೇಕಾದ್ರೆ ನಾವು ಫಸ್ಟ್ ಲೈನಲ್ಲಿ ನಿಂತು ಸಪೋರ್ಟ್ ಮಾಡೋರಾಗಿರ್ತೀವಿ. ಬಟ್ ಕನ್ನಡಕ್ಕೆ ನಾವು ಟಿಕೆಟ್ ತೊಗೊಂಡು ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ಅಟ್ ದ ಸೇಮ್ ಟೈಮ್ ಈ ಥರ ಕಾನ್ಸೆಪ್ಟ್ಸ್ಗಳೀಗ ನಾವು ಭಗವದ್ಗೀತೆಯಲ್ಲೂ ಕೇಳಿರ್ಬೋದು. ಕೃಷ್ಣನೇ ಹೇಳ್ತಾರೆ ಏನಂತ, ನಮ್ಮ ಏನೇನು ಎಕ್ಸ್ಪೀರಿಯನ್ಸಸ್ ನಡೆಯುತ್ತೆ ನಮ್ಮ ಜೀವಮಾನದಲ್ಲಿ ಅದೆಲ್ಲವೂ ಆಲ್ರೆಡಿ ನಡೆದಿದೆ, ಮುಂದೆ ನಡೆಯುತ್ತೆ ಕೂಡ. ಸೊ ಇಟ್ಸ್ ಅ ಸರ್ಕಲ್, ಇಟ್ಸ್ ಅ ಲೂಪ್, ಅದು ಪದೇ ಪದೇ ನಡೀತಾನೆ ಇರುತ್ತೆ ಅಂತ. ಸೊ ಈ ಲೂಪಿಂದ ನಾವು ಎಕ್ಸಿಟ್ ಆಗಬೇಕು ಅಂದರೆ ನಿರ್ವಾಣ ಹೋಗಬೇಕು, ಅಥವಾ ಒಂದು ಆ ಕಾನ್ಷಿಯಸ್ನೆಸ್ನ ನಾವು ರೀಚ್ ಆಗಬೇಕು ಅಂತ. ಸೊ ಈ ಥರದ ಲಿಟಲ್ ಹಿಂಟ್ಸ್ ಕೂಡ ಥ್ರೂಔಟ್ ದ ಮೂವಿ ಬಂದಿದೆ. ಸೊ ಇದು ಒಂಥರ ಡಿಫ್ರೆಂಟ್ ಮೂವಿ ಆಗಿರೋದ್ರಿಂದ ನಮಗೆ ಸಪೋರ್ಟ್ ನಾವಿನ್ನೂ ಹೆಚ್ಚಾಗಿ ಕೊಡಬೇಕಾಗುತ್ತೆ. ಈ ಥರ ಕಾನ್ಸೆಪ್ಟ್ಸ್ಗಳು ಹೆಚ್ಚಾಗಿ ಬರಬೇಕು ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ. ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ಗಳಿಗೆ ನಾವು ಸಪೋರ್ಟ್ ಮಾಡಿದ್ರೇ ಡಿಫ್ರೆಂಟ್ ಡಿಫ್ರೆಂಟ್ ಐಡಿಯಾಲಜೀಸು ಐಡಿಯಾಸು ಹುಟ್ಕೊಳ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದು ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.